ಕನ್ನಡ ಕಲಾಭಿಮಾನಿಗಳೇ, ನಾನು ಡಿಂಗ್ರಿ ನಾಗರಾಜ್. ಎಮ್ಗೆ ಮಂಡ್ಯದಿಂದ 6 ಕಿಲೋಮೀಟ್ರ್. ಈಗ ಎಮ್ಗೆ ದೊಡ್ಡ ಸಿಟಿ ಆದಂಗೆ ಆಗಿಬಿಟ್ಟಿದೆ, ದೊಡ್ಡ ಸಿಟಿ ಆಗಿಬಿಟ್ಟಿದೆ. ಆ ಜನರು ಅವರು ಮಂಡ್ಯದವ್ರು ಒಂದಿಬ್ಬರು ಇಲ್ಲಿ ನಮ್ಮ ಕನಿಷ್ಕ ಹೊಟ್ಟೆ ಹತ್ರ ಬರ್ತಾರೆ. ಅವ್ರು ಕೇಳ್ತಾರೆ, ಡಿಂಗ್ರಿ ಸರ್, ನಿಮ್ಮ ನಮ್ಮ ಊರಲ್ಲಿ ಒಂದಷ್ಟು ಗೌಡರು ನಿಮ್ಮನ್ನು ನೋಡಬೇಕಂತ ಬನ್ನಿ, ಹೆಂಗಿದ್ದಾರೆ ಡಿಂಗ್ರಿ ಅವ್ರನ್ನ ಕರ್ಕೊಂಬನ್ನಿ ಅಂತ. ಹೋಗೋಣ ಸರ್, ನನಗೂ ನಂಗೆ ಭಾಳ ಇಷ್ಟ ಇದೆ, ಯಾಕಂದ್ರೆ ನನ್ನ ಜೀವನ ಮರೆಯೋಕ್ಕಾಗದಂಥ ಜಾಗ. ಏನು ಮಿಸ್ ಮಾಡ್ಕೊಳ್ಳೋ ಸರ್, ಆ ಎಮ್ಮಿಗೆ ಆವಾಗ ಇನ್ನು ಎಮ್ಮಿಗೆ ನಮ್ಮ ಕಣ್ಣು ಮುಂದೆ ಇದೆ. ಊರಿಗೆ ಎಂಟ್ರ್ ಆಗ್ತಿದ್ದಂಗೆ ಒಂದು ಬಾವಿ, ಹೆಂಗಸರನ್ನು ನಿಲ್ಲಿಸಿರ್ತದ್ರು, ಪಕ್ಕದವ್ರನ್ನೊಂದು ಗುಡಿಸಲು ಹೋಟ್ಲು, ಅಲ್ಲೇ ನಾವೆಲ್ಲ ಕಾಫಿ ಟೀ ಕುಡಿತಿದ್ದು, ಗಲ್ಲಿ ಗಲ್ಲಿಯಲ್ಲಿ ಹೋಗೋದು ಮಾಡೋದು. ಎಲ್ಲರೂ ಮಧ್ಯಾಹ್ನದ ತೂಟ ಮಾಡಬೇಕಾದ್ರೆ ಎಲ್ಲರೂ ಲೋಕೇಶ್ ಎಲ್ಲ ಕೇಳೋದು, ಎಲ್ಲ ಅವ್ನು ಡಿಂಗ್ರಿ ಕಾಣ್ತಾ ಇಲ್ಲ, ಎಲ್ಲಿದ್ದಾನೆ ಅವನು ಸರ್? ಕೆ ಬಿ ಜನವನು ಅವ್ನು ಇಲ್ಲೆಲ್ಲಿರ್ತಾನೆ ಸರ್? ಯಾವುದೋ ಗೌಡರಲ್ಲಿ ಉಪ್ನೇಸರು ಮುದ್ದೆ ಗಿದ್ದ ತಿನ್ಕೊಂಡಿರ್ತಾನೆ ನನ್ನ ಮಗ, ಅವನು ಊಟ ಮಾಡೋದು ಬಿಟ್ಬಿಟ್ಟಿದ್ದಾನೆ ಕಂಪ್ನೀಲಿ ಅಂತಂದು. ಅದೇ ಅದೊಂದೇ ಡೈಲಾಗು, ತಿಮ್ಮಣ್ಣ ನಿನ್ನ ಹೆಂಡತಿ ಬೋ ಚೆನ್ನಾಗಿದೆ ಅಂತ ಕರ್ಕೊಂಬರ್ತೀವಣ್ಣ, ಅದು ಅಷ್ಟೇ ಜ್ಞಾಪಕ ಇರೋದು. ಇನ್ನು ಮುಂದಕ್ಕೆ ಏನು ಅನ್ನೋದು ನನಗೆ ಇನ್ನೂ ತಲೆ ಓಡ್ತಾನೆ ಇಲ್ಲ. ಎಮ್ ಬಿ ಫರ್ನಾಂಡಿಸ್ ಸರ್ ಅವರು ಎಲ್ಲಿದ್ದಾರೆ ಏನು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಈಗ ಐ ಟಿ ಫ್ಯಾಕ್ಟ್ರಿ, ಐ ಟಿ ಫ್ಯಾಕ್ಟ್ರು ಸಿನಿಮಾಗೆ ಅವರು ಫೈನಾನ್ಸ್ ಮಾಡಿದ್ರು. ಅವರು ಮಣಿ ಅಂತ ಹೌದು, ನಾಯಕರವರು, ಪಿ ಕೆ ಬೋಸ್ ಅವರು, ಆಶ್ವರಪ್ಪ, ಕೆ ಎಂ ಮೂರ್ತಿ, ಜಿ ಎಸ್ ರುಕ್ಮಯಿ, ಮಣಿ ಮಣಿ ಅಂತಾನೆ ಅವರು. ಅವರು ಆ ಮಣಿ ಮಗ ಒಬ್ಬ ಇದ್ದಾನೆ, ಆ ಹುಡುಗನ ನನ್ನ ಜೊತೆಲಿ ಹಾಕಿದ್ರು ಪರ್ಸಂಗ್ ಗಂಡ ನನ್ನ ಜೊತೆ ಹುಡುಗ ಇರ್ತಾನಲ್ಲ ಆ ಮಣಿ ಮಗ. ಅದೇ ಇವರೆಲ್ಲ ನೆನಪಿದೆಯಾ ನೆನಪಿಲ್ಲ, ಅವ್ರ ಹೆಸರು ಜ್ಞಾಪಕ ಇಲ್ಲ. ಈಗ ಎದುರುಗಡೆ ಅವರಾಗ ಅವ್ರು ಬಂದು ಎದುರುಗಡೆ ಮಾತಾಡ್ಸಿದ್ರೆ ನನಗೆ ಖುಷಿಯಾಗುತ್ತೆ. ನಾವು ಐ ಟಿ ಎಫ್ ಫ್ಯಾಕ್ಟರ್ ಯಾರಂತಾರೆ ಅವ್ರಿಗೆಲ್ಲ ನಮಸ್ಕಾರ ಸರ್, ನಾನು ಆವಾಗ ನೋಡಿದ್ದಪ್ಪ ಇವಾಗ ಎಲ್ಲಿದ್ದಾರೆ ಅಂತ ಪ್ರೀತಿಯಿಂದ ಮಾತಾಡ್ಸರ್. ಅದು ಅದು ಇದು ಎಂಥದ್ದು ಅನುಪಮ ಪಿಕ್ಚರು, ಅದರಲ್ಲೂ ಒಂದು ಮಿರಾಕಲ್ ಆಯಿತು. ಈ ಬರ್ತಾಳೆ ಕನಸು ರಾಣಿ ಸಾಂಗಿಗೆ ಶೂಟಿಂಗ್ಗೆ ಡ್ಯಾನ್ಸ್ ಮಾಸ್ಟರ್ ನಮ್ಮ ಇವರು ಯಾರು ಮೂಗು ಇವರು ಸುಂದರಂ ಚಾಮುಂಡಿಯಲ್ಲಿ ಇಂಡೋರ್ ಸೆಟ್ ಹಾಕಿದ್ರು. ಅನಂತ್ ನಾಗು, ನಾನು, ಉಮೇಶ, ಮುಕುಂದ, ಆಮೇಲೆ ಬಿ ಕೆ ಶಂಕರ, ಇವನು ಯಾರು ರಾಜವರ್ಧನ್ ಅಂತ, ನಾವೆಲ್ಲ ಆರ್ಟಿಸ್ಟ್ ಬಾಲಣ್ಣವರು ಇವರು ಎಲ್ಲ ಇದೆ. ಆ ಸಾಂಗ್ ಶೂಟ್ ಮಾಡಬೇಕಂದ್ರೆ ಇವ್ರು ಯಾರು ಡ್ಯಾನ್ಸ್ ಮಾಡೋರಿಲ್ಲ, ಅನಂತ್ ನಾಗ್ ಇಲ್ಲ, ಮುಕುಂದ ಇಲ್ಲ, ಉಮೇಶ ಇಲ್ಲ, ಇವನಿಲ್ಲ. ಸರ್ ಯಾರು ಸರ್ ಡ್ಯಾನ್ಸ್ ಮಾಡಿಸಿಲ್ಲ ನಾನು ಸರ್, ನೋಡಿ ಯಾರು ಟ್ರೈ ಮಾಡಿ, ಸಾಂಗ್ ಎಲ್ಲ ಚೆನ್ನಾಗಿದೆ. ಒಂದು ಬಿ ಜಿ ಎಮ್ ಒಂದು ಬಿಟ್ಟು ಹೇಳಿದ್ರು, ಡಿಗ್ರಿ ನೀನು ಸ್ಟೆಪ್ಸ್ ಚೇಸ್ತಾನು ಚೆಪ್ತಾನು ಸೇಸಾವಮಯ್ಯ ಅಂತಂದರು. ಯಾರು ಮೂರು ಸುಂದರಂ ಚೇಸ್ತಾನೆ ಸರ್. ಒಂದು ಬಿ ಜಿ ಎಮ್ಗೆ ಬಾಗಿಲಿಂದ ಎರಡು ಕಾಲು ಅಗಲಿಸ್ಕೊಂಡು ಬರ್ತೀನಿ ಸರ್. ಸೇಮ್ ಅದು ನಾಗೇಶ್ ಅವರು ಮಾತು, ತಾಯಿ ನಾಗೇಶ್ ತಮಿಳುನಾಡು, ಅವರಿಗೆ ಅವರು ಇವ್ರು ಮಾಸ್ಟರ್ ಹೇಳ್ಕೊಟ್ಟು ಡ್ಯಾನ್ಸ್ ಅಂತ ಆ ಸ್ಟೆಪ್ ನನಗೆ ಹೇಳಿದ್ರು ಮಾಡು ಅಂತ. ನಾನು ಮಾಡಿದೆ ಸರ್, ಒಂದೇ ಟೇಕ್ ಒಂದೇ ಮಾನಿಟ್ರು ಸರ್ ಸಾಂಗು, ಡಿಗ್ರಿ ಮೇಲೆ ತೆಗೆದುಬಿಡೋಣ ಅಂತ. ಏನು ಗೆಟಪ್ ಚೇಂಜ್ ಮಾಡಬೇಕಲ್ಲ, ಹುಡುಗಿ ಡ್ರೆಸ್ ಹಾಕ್ಸ್ಬಿಡೋಣ, ಹುಡುಗಿ ಡ್ರೆಸ್ ಹಾಕೊಂಡು ಬರ್ತಾಳೆ ಕನಸಿನ ರಾಣಿ, ಕತ್ತಾಳೆ ಮುತ್ತಿನ ಬೇಣಿ, ಕೊಡ್ತಾಳೆ ಮುದ್ದಿನ ರಾಣಿ, ಚಳಿ ಮಾಡು ತಿನ್ನೋ ದೋಣಿ, ತೇಲಾಡಿ ಈಜಾಡಿ ಕೂಡಿ ನೀವು ಬರ್ತಾಳೆ ತರ್ತಾಳೆ. ಈ ಸಾಂಗನ ನಾನು ಓಲ್ಡ್ ಈಸ್ ಗೋಲ್ಡ್ ಅಂತ ಮೊನ್ನೆ ಒಂದು 15 ದಿವಸ ಮುಂಚೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದೆ ಸರ್. ಹುಡುಗಿ ಡ್ರೆಸ್ ಹಾಕೊಂಡು ನಾನು ಮಾಡಿದೆ, ನಮ್ಮ ಮನೆಯೊಳೆಲ್ಲ ಮೇಕಪ್ ಮಾಡಿದ್ರು. ಆ ಸಾಂಗ್ ಆದ ತಕ್ಷಣ ಇಡೀ ಆಡಿಟೋರಿಯಂ, ಕಲಾಕ್ಷೇತ್ರ ಆಡಿಟೋರಿಯಂ ಎಲ್ಲರೂ ಎದ್ದು ಚಪ್ಪಾಳ ತೊಡ್ರು. ಆ ಗೌರವ ನೆನೆಸ್ಕೊಂಡ್ರೆ ಈಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಸರ್, ಅಷ್ಟು ಗೌರವ ಕೊಟ್ಬಿಟ್ರು ಸರ್ಗೆ. ಅದೊಂದು ಸಾಂಗು ಈಗಲೂ ಉತ್ತರ ಕರ್ನಾಟಕದಲ್ಲಿ ಸಾಂಗ್ ಮರ್ತಿಲ್ಲ ಸರ್. ನಾನು ನಾಟಕ ಹೋದ್ರೆ ಸರ್ ಅದೇನು ಸರ್ ಬರ್ತಾಳೆ ಕನಸಿನಲ್ಲಿ ಡ್ಯಾನ್ಸ್ ಮಾಡಿದ್ದಿರೋದು, ಏನು ಡ್ಯಾನ್ಸ್ ಮಾಡೋದು, ಏನು ಮಾಮೂಲಾಗಿ ಡ್ಯಾನ್ಸ್ ಮಾಡೋ, ಅದನ್ನೇ ಹೋಗುವಂಥ ಜನಗಳು ಅದು ಇನ್ನೂ ಮತ್ತಿಲ್ಲ ಎವರಿಗೆ ಜನರ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿದೆ. ಇವರೆಲ್ಲರೂ ಭಾರಿ ಕ್ಲೋಸ್ ಅದ, ಇವರೆಲ್ಲರಿಗಿಂತ ಮುಂಚೆ ಮುಸುರಿ ಅವರು ಮುಸುರಿ ಹಾಂ ನಾಟಕ ಕಂಪ್ನಿಲೇ ಪಾಡ್ ದೊಡ್ಡಣ್ಣ ಮುಸುರಿ ಅಲ್ಲಿ ಇವರೆಲ್ಲರಿಗಿಂತ ಮುಂಚೆ ಮುಸುರಿ ಕೃಷ್ಣ ಬರ್ತದೆ. ನಮ್ಮ ನಾಟಕ ಕಂಪ್ನಿ ಇದೆ, ಎರಡನೇ ಮಿತ್ರ ಮಂಡಳಿ ಜೊತೆಯಲ್ಲೇ ಪಾಠ ಮಾಡಿದ್ದೇವೆ, ಜೊತೆಯಲ್ಲೇ ಪಾಠ ಮಾಡಿದ್ವಿ, ಜೊತೆಯಲ್ಲೇ ಸಿನಿಮಾ ನೋಡೋದ್ರಲ್ಲಿ ಅವ್ರಿಗೆ ಖುಷಿ, ಅವ್ರ ಜೊತೆಯಲ್ಲಿ ಇಸ್ಬಿಟ್ಟು ಆಡ್ತಾ ಕೂತ್ಕೊಳ್ಳೋದಿಲ್ಲ ನಾವು ಎಲ್ಲಂದ್ರಲ್ಲಿ. ಅವರು ಏನು ಸರ್ ಸ್ಟೇಜ್ ಆರ್ಟಿಸ್ಟ್ ಅಂದರೆ ಆ ದೇವದಾಸಿಯಲ್ಲಿ ನಾಜಿಕ್ ಕೈಂಡ್ ಪಾಠ ಮಾಡೋದು ಸರ್.
ಹಾಡ ಜನ ಕಪಿ ಮಿಶ್ರು ಒಂದು ಹಾಡು ಹಾಡೋರು ಎಷ್ಟು ಚೆನ್ನಾಗಿ ಹಾಡೋರು ಸರ್ ಅವರು. ಅದೆಲ್ಲ ನೆನೆಸ್ಕೊಂಡ್ರೆ ಹೌದಾ, ಅವರಾದ್ಮೇಲೆ ಉಮೇಶ ನನ್ನ ಬಾಲ್ಯ ಸ್ನೇಹಿತ, ಇನ್ನು ಒನ್ನೊಳ್ಳಿ ಕೃಷ್ಣ ಮಂದೀಪ ಎಲ್ಲ ಮದ್ಯದವ್ರು ಬಂದರು, ಮದ್ಯದಲ್ಲಿ ಸ್ನೇಹ ಆದವರು. ಒನ್ನೊಳ್ಳಿ ಕೃಷ್ಣ ಇನ್ನೂ ನನ್ನ ಲಿಂಕ್ನಲ್ಲಿ ಇರ್ತಾನೆ. ಪಾಪ ಇವನು ಮಂದೀಪ ಹೋದ, ಉಮೇಶ ನನಗೆ ಆವಾಗ ಆವಾಗ ಫೋನ್ ಮಾಡ್ತಾನೆ. ಮೊನ್ನೆ ಮೊನ್ನೆ ಭೂಮಿಗೆ ಬಂದ ಭಗವಂತ ಸೀರಿಯಲ್ಗೆ ಹೋದಾಗ ನಾನು ಅವನಿಬ್ಬರು ಸುಮಾರು ಒಂದು ವಾರ ಜೊತೆಲೇ ಇರ್ತಾಯಿದ್ದು. ಈಗ ಹಂಗೆ ಬಾಣಗ ಅಂತಿದೆ, ಆವಾಗ ಹೆಂಗೆ ಮಾತಾಡ್ತೀವಿ ಈಗಲೂ ಹಂಗೆ ಮಾತಾಡ್ತೀವಿ. ರಾಮಕೃಷ್ಣ ನಮ್ಮ ನಾಟಕ ಕಂಪ್ನಿಯಿಂದ ಬಂತು, ಗುಬಿ ಕಂಪ್ನಿ. ಈಗಲೂ ರಾಮಕೃಷ್ಣ ಸಿಕ್ಕಿದ್ರೆ ತಿಂಗಳದೇ ಯಾಕೆ ಸರ್ ನಮಸ್ಕಾರ, ಏನು ಸರ್ ಸರ್ವಿಸ್ ಮಾಡಿದ್ದಾರೆ 76 ವರ್ಷ ಅಂತ ಸ್ಟೇಜು ಗೀಜು ಎಲ್ಲ ಸರ್ ಇನ್ನೂ ಸ್ಟೇಜಲ್ಲಿ ಕೆಲಸ ಮಾಡ್ತಿದ್ದಿರಲ್ಲ, ನಿಮ್ಮ ಪಾದಕ್ಕೆ ಒಂದು ಶರಣು ಅಂತಾರೆ ರಾಮಕೃಷ್ಣ ಅವರು. ಅವರು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಿಗೂ ಹೋಗಿದ್ದವ್ರು ಸರ್ ಸಿರಿಸಿ ನಾಟಕ ಇದ್ದಾಗ ಅವ್ರಿಗೂ ಹೋಗಿ ಮಾತಾಡ್ಸ್ಕೊಂಬಂದಿದ್ದೀರ. ಅವರೆಲ್ಲ ದೊಡ್ಡ ಇದಾಗಿಲ್ಲ ಸರ್. ಭಾರ್ಗವಂತೂ ಭಾರ್ಗವ್ ಅವ್ರಿಗೆ ಒಂದು ಸ್ಕ್ರಿಪ್ಟ್ ಕೊಟ್ಟರೆ ಆ ಸ್ಕ್ರಿಪ್ಟಲ್ಲಿ ಏನು ಡೈಲಾಗ್ ಇದೆ ಒಂದು ಅಕ್ಷರ ಮಿಸ್ ಮಾಡೋಂಗಿಲ್ಲ, ಅದೇ ಡೈಲಾಗ್ ಹೇಳಬೇಕು, ಅದೇ ಸ್ಟೈಲಲ್ಲಿ ಹೇಳಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಾರ್ದು ಅವರು. ಯಾಕಂದರೆ ಅವ್ರ ಜೊತೆ ಇದ್ದಂಥ ಪಣಿ ರಾಮಚಂದ್ರ ಅವರು ಇವರೆಲ್ಲರೂ ಅಂಥವ್ರೆ ಹಿರೇಮಠನವರೆಲ್ಲರೂ ಆ ಭಾರ್ಗವ್ರು ಕರೆಕ್ಟಾಗಿ ಇದೆ. ನಾನು ಸರ್ ಇದೇನು ಸರ್ ಇದು ಅರ್ಥ ಬರೋ ಇನ್ನೊಂದು ಡೈಲಾಗ್ ಹೇಳಿದ್ರೆ ಆಗಲ್ಲ ಕಂಡ್ರೆ ಇದೇ ಹೇಳಬೇಕು ನಾನು, ಇಲ್ಲ ಸರ್ ಅದು ಬರಲ್ಲ ಅದು ನಾನು ಬಾಳೆ ಹೊರಳಲ್ಲ ಇದನ್ನ ಹೇಳ್ತಿದ್ದೆ. ಆಯ್ತು ಹೇಳಪ್ಪ. ಹಾಗೆ ಮಾಡಿ ಭಾರ್ಗವ್ರ ಜೊತೆಗೆ ಈಗಲೂ ಭಾರ್ಗವ್ರು ಅನ್ಕೊಂಡ್ರೆ ಏನು ನನ್ನ ಜೊತೆ ಇಷ್ಟೊಂದು ಪಿಕ್ಚರ್ ಮಾಡಿಬಿಟ್ರೆ ನೀವು ಅಂತಾರೆ ಖುಷಿ. ಇಲ್ಲ ಪುಟ್ಟಣ್ಣ ಕನ್ನಡದ ಜೊತೆ ನಾನು ಮಾಡಿಲ್ಲ, ಬಟ್ ಅವ್ರು ಪುಟ್ಟಣ್ಣ ಕನ್ನಡ ಪ್ರಭಾಕರ್ ಸರ್ ನಮ್ಗೆ ಭಾರಿ ಕ್ಲೋಸ್, ನಮ್ಮ ಹಿರಣ್ಣ ಮಿತ್ರ ಮಣ್ಣಿ ಬರೋರು ಪುಟ್ಟಣ್ಣವ್ರು ಬರೋರು ನಾಟಕ ನೋಡೋರು. ಆದರೆ ಅವರು ನಮ್ಮನ್ನು ಯಾಕೋ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ ಅವ್ರ ಪಿಕ್ಚರಲ್ಲಿ, ಬಟ್ ಮಾತಾಡ್ಸಿದ್ರು ಲಾಸ್ಟ್ ಅಷ್ಟೊಂದು ಗೌರವ ಕೊಡ್ತಿಲ್ಲ. ಏನಪ್ಪ ಡಿಗ್ರಿ ಚೆನ್ನಾಗಿದೆಯಾ? ಹ್ಞೂ ಇಷ್ಟೇ ಸರ್. ಒಬ್ಬೊಬ್ಬರು ಡೈರೆಕ್ಟರ್ ಒಂದೊಂದು ಥರ ಇರೋದು, ಏಟಿದ್ದವರು ತುಂಬ ಕೋಪಿಷ್ಟರು, ಗೀತಪ್ರಿಯವರು ಕೋಪಿಸ್ರು, ಪುಟ್ಟಣ್ಣ ಕಲ್ಗವರು ಕೋಪಿಸ್ರು. ಅಲ್ಲಿ ಮಾತ್ರ ಮುಂದೆ ಒಂದು ಸೆಟ್ ಕ್ಯಾಮ್ರಾ ಮುಂದೆ ಅಷ್ಟೇ, ಕ್ಯಾಮ್ರಾ ಬಿಟ್ಟು ನಮ್ದು ಈ ಕಡೆ ಬಂದುಬಿಟ್ರೆ ಫ್ರೆಂಡ್ಲಿ ಅಷ್ಟು. ಕೆಲವು ಡೈರೆಕ್ಟರ್ಗಳು ಭಾರಿ ಕ್ಲೋಸ್ ಆಗಿರೋದು, ಈ ಸೋಮಶೇಖರ್ ಅವರು ವಿಜಯ ರೆಡ್ಡಿ ಅವರು ಇವರೆಲ್ಲ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ನಮಗೆ ಫ್ರೀ ಆಗಿ ಬಿಡೋರು. ಕಾಮಿಡಿ ಮಾಡಿ ನೀವು ಚೇಯಮ್ಮ ಎಲ್ಲ ಜೇಸ್ ಅವ್ರು ಚೇಯಿ ಅಂತಂದ್ಬಿಡೋರು ವಿಜಯ ರೆಡ್ಡಿ ಅವರು. ಅವ್ರಿಗೆ ಇಷ್ಟ ಇದ್ದರೆ ಓಕೆ, ಇಲ್ಲ ಅಂದರೆ ಬೇರೆ ಥರ ಚೇಯಮ್ಮ ಅಂದರು, ಇನ್ನೊಂದು ಥರ ಮಾಡಿ ಅಂತ. ಈ ಥರ ಅಷ್ಟು ಫ್ರೀಯಾಗಿ ತಮಾಷೆ ಮಾಡ್ಕೊಂಡು ಕೆಲಸ ತಗೊಳ್ಳೋರು. ಕೆಲವರು ಸ್ವಲ್ಪ ರಫ್ ಆಗಿ ತಗೊಳ್ಳೋರು, ಏಟಿದಾಗ ಇವರೆಲ್ಲ ಸ್ವಲ್ಪ ರಫ್, ಆದರೂ ಕೂಡ ಕೆಲಸ ತಗೊಳ್ಳೋದ್ರೊಳಗೆ ನಿಪುಣರು ಭಾಳ. ಅವ್ರು ಹೇಳಿದ್ದು ಅವ್ರಿಗೆ ಏನು ಬೇಕೋ ಅದನ್ನು ಆ ಆರ್ಟಿಸ್ಟ್ ತಗೊಳ್ಳೋರು, ಆ ಥರ ಅಂಥ ಡೈರೆಕ್ಟ್ರುಗಳೆಲ್ಲ ಇದ್ದರು. ಕೆಲವರು ಬರ್ತಾ ಇಲ್ಲ, ಆಮೇಲೆ ಬರ್ತಾ ಬರ್ತಾ ಡೈರೆಕ್ಟ್ ಈಗ ಏನಿಲ್ಲ, ಮುಂಚೆ ಡೈರೆಕ್ಟ್ ಬಂದ ತಕ್ಷಣ ಹೀರೋ ಎದ್ದು ನಿಂತ್ಕೊಳ್ಳೋರು, ರಾಜ್ಕುಮಾರ್ ಅವರು ಎದ್ದು ನಿಂತ್ಕೊಳ್ಳೋರು. ಈಗ ಹೋಯ್ತು ಉಲ್ಟಾಗೋಗ್ಬಿಡ್ತು. ಈಗ ಡೈರೆಕ್ಟರ್ ಬಂತ ಹೀರೋ ಬಂದ ತಕ್ಷಣ ಡೈರೆಕ್ಟ್ ಎದ್ದು ನಿಂತ್ಕೊಂತಾರೆ. ಮುಂಚೆ ಕ್ಯಾಮ್ರಾ ಡೈರೆಕ್ಟರ್ ಬಂದರೆ ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡುವ, ಈಗ ಉಲ್ಟಾಗೋಗಿದೆ, ಡೈರೆಕ್ಟರ್ ಎದ್ದು ನಮಸ್ಕಾರ ಮಾಡಬೇಕಾಗಿದೆ. ಒಳ್ಳೆ ಬೆಳವಣಿಗೆನಾ ಅದೇನು ಬೆಳ್ಕೊಂಡು ಬಂದುಬಿಟ್ಟೈತಿ ಇವಾಗ, ಇನ್ನು ಮುಂದೆ ಅದೆಲ್ಲೋ ಗೊತ್ತೋ ಗೊತ್ತಿಲ್ಲ. ಸುದ್ದಿಗಳು ನಾವು ನೋಡೋದ್ರೆ ಸಾಕೋದು, ಯಾರು ಹತ್ರ ಮುಖ ಸಿಂಡಿಸ್ಕೊಳ್ಳೋಂಥ ಮಗ ಆ ಪ್ರಮೇಯನೇ ಇಲ್ಲ. ಎಲ್ಲದತ್ರ ಫ್ರೀಯಾಗಿ ಎಲ್ಲದಕ್ಕೂ ಡೈರೆಕ್ಟ್ರ್ ಮೊದಲುಗೊಂಡು ಪ್ರೊಡಕ್ಷನ್ ಬಾಯಿಂದ ಮೊದಲುಗೊಂಡು ಎಲ್ಲದತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡೋರು. ಕಾಂಟ್ರವರ್ಸಿ ಅಂತ ಏನಿಲ್ಲ, ಈಗಿನ ಕಾಲದಲ್ಲಿ ಇವ್ರು ಮಾಡ್ಕೊತಾರೆ ಅಷ್ಟೇ. ಅವಾಗ ನಡೀತಿತ್ತೋ ಇಲ್ಲ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಾಗ್ತಿಲ್ಲ. ನಾವು ಫಸ್ಟ್ ಟಿಫನ್ ಆದರೆ ಫಸ್ಟ್ ಕೂತ್ಕೊಂಡ್ರೆ ಕಾಣಿಸ್ತಾರೆ.